ಹಾಯ್ ಎಲ್ಲರಿಗೂ ನಮಸ್ಕಾರ ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ ಏಪ್ರಿಲ್ ಹನ್ನೆರಡರ ಮಾರ್ಕೆಟ್ ಅಪ್ಡೇಟ್ ನೋಡೋದಾದ್ರೆ ಮಾರ್ಕೆಟ್ನಲ್ಲಿ ಇವತ್ತು ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ ನಿಫ್ಟಿನಲ್ಲಿ ಇನ್ನೂರ ಮೂವತ್ತೈದು ಪಾಯಿಂಟ್ಗಳಷ್ಟು ಕರೆಕ್ಷನ್ ನೋಡೋದಕ್ಕೆ ಸಿಕ್ತು ಇಪ್ಪತ್ತೆರಡು ಸಾವಿರದ ಐನೂರ ಹತ್ತೊಂಬತ್ತರ ಲೆವೆಲಲ್ಲಿ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇಪ್ಪತ್ತೆರಡು ಸಾವಿರದ ಐನೂರರ ಕ್ರೂಷಲ್ ಸಪೋರ್ಟ್ ಏನಿತ್ತು ಆ ಒಂದು ಲೆವೆಲ್ನ ಮೇಲ್ಗಡೆ ನಿಫ್ಟಿ ಕ್ಲೋಸ್ ಆಗಿದೆ ಹಾಗೆ ಸೆನ್ಸೆಕ್ಸ್ ನಲ್ಲಿ ಕೂಡ ಏಳ್ನೂರ ತೊಂಬತ್ಮೂರು ಪಾಯಿಂಟ್ಗಳ ಕರೆಕ್ಷನ್ ಇವತ್ತು ನೋಡೋದಕ್ಕೆ ಸಿಕ್ತು ಬ್ಯಾಂಕ್ ನಿಫ್ಟಿ ಕೂಡ ನೆಗೆಟಿವ್ ಆಗಿತ್ತು ನಾನ್ನೂರ ಇಪ್ಪತ್ತೆರಡು ಪಾಯಿಂಟ್ಗಳ ಕರೆಕ್ಷನ್ ಒಂದಿಗೆ ಬ್ಯಾಂಕ್ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಈ ಒಂದು ಕರೆಕ್ಷನ್ಗೆ ರೀಸನ್ ಯು ನ ಇನ್ಫ್ಲೇಷನ್ ಡೇಟಾ ಆಗಿರುತ್ತೆ ಸೊ ಮಾರ್ಕೆಟ್ ಆಲ್ ಟೈಮ್ ಹೈ ಹತ್ರ ಇರುವಾಗ ಯಾವುದೇ ಒಂದು ನೆಗೆಟಿವ್ ನ್ಯೂಸ್ ಮಾರ್ಕೆಟ್ ನ ಆಗಿ ಬಂದ್ರೂ ಕೂಡ ಮಾರ್ಕೆಟ್ ನಲ್ಲಿ ಒಂದು ವೀಕ್ನೆಸ್ ಇವತ್ತು ಇಂಡಿಯನ್ ಮಾರ್ಕೆಟ್ಸ್ ನಲ್ಲಿ ನಲ್ಲಿ ಮಾರ್ಚ್ ತಿಂಗಳಲ್ಲಿ ಇನ್ಫ್ಲೇಷನ್ ಇನ್ಕ್ರೀಸ್ ಆಗಿತ್ತು ಫೆಡ್ ನ ಒಂದು ಟಾರ್ಗೆಟ್ ಇರುವುದು ಯು ಎಸ್ ನಲ್ಲಿ ಎರಡು ಪರ್ಸೆಂಟ್ಗೂ ಕಡಿಮೆ ಇನ್ಫ್ಲೇಷನ್ ಡಿಕ್ಲೇರ್ ಆಗಬೇಕು ಅಂತ ಅಟ್ಲೀಸ್ಟ್ ಮೂರು ಪರ್ಸೆಂಟ್ ನ ಕೆಳಗಡೆ ಇನ್ಫ್ಲೇಷನ್ ಹೋಗಿದ್ರೆ ಜುಲೈ ತಿಂಗಳಲ್ಲಿ ಫೆಡ್ ರೇಟ್ ಕಟ್ ಅನ್ನ ಮಾಡ್ತಿದ್ರು ಅದು ಮಾರ್ಕೆಟ್ ಗಳಿಗೆ ಪಾಸಿಟಿವ್ ಆಗ್ತಿತ್ತು ಬಟ್ ಈಗ ಎಕ್ಸ್ಪೆಕ್ಟೇಷನ್ ಇನ್ಫ್ಲೇಷನ್ ಯು ಎಸ್ ನಲ್ಲಿ ಡಿಕ್ಲೇರ್ ಆಗಿರೋದ್ರಿಂದ ರೇಟ್ ಕಟ್ ಜೂನ್ ಜುಲೈನಿಂದ ಡಿಸೆಂಬರ್ ಗೆ ಪೋಸ್ಟ್ಪೋನ್ ಆಗ್ಬೋದು ಅಂತ ಡಸ್ಚೆ ಬ್ಯಾಂಕ್ ಹಾಗೆ ಬ್ಯಾಂಕ್ ಆಫ್ ಅಮೇರಿಕಾ ಒಂದು ಪ್ರೊಡಿಕ್ಷನ್ ಅನ್ನ ಮಾಡಿದ್ದಾರೆ ಈ ಒಂದು ನ್ಯೂಸ್ ಬಂದಿದ್ರಿಂದ ಸ್ಟಾಕ್ ಮಾರ್ಕೆಟ್ ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ ಹಾಗೆ ಯು ಎಸ್ ಮಾರ್ಕೆಟ್ಸ್ಗಳಲ್ಲಿ ಕೂಡ ಅಷ್ಟೇ ಬುಧವಾರ ಮತ್ತೆ ಶುಕ್ರವಾರ ಬಹಳಷ್ಟು ಕರೆಕ್ಷನ್ ಕೂಡ ಸೊ ನಿನ್ನೆ ಯು ಎಸ್ ಮಾರ್ಕೆಟ್ ಸ್ವಲ್ಪ ರಿಕವರ್ ಆಗಿತ್ತು ಇವತ್ತು ಬೆಳಗ್ಗೆ ಯು ಎಸ್ ಫ್ಯೂಚರ್ಸ್ ಕೂಡ ಪಾಸಿಟಿವ್ ಆಗಿ ಟ್ರೇಡ್ ಆಗ್ತಿತ್ತು ಬಟ್ ಅದಾದ್ಮೇಲೆ ಒಂದು ಸಡನ್ ಕರೆಕ್ಷನ್ ಮಾರ್ಕೆಟ್ ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ ಬಟ್ ಇಪ್ಪತ್ತೆರಡು ಸಾವಿರದ ಐನೂರ ಲೆವೆಲ್ ನಿಫ್ಟಿ ಹೋಲ್ಡ್ ಮಾಡಿಕೊಂಡ್ರೆ ಮತ್ತೆ ಒಂದು ಪಾಸಿಟಿವ್ ಟ್ರೆಂಡ್ ನ ಎಕ್ಸ್ಪೆಕ್ಟೇಷನ್ ಇರುತ್ತೆ ಹಾಗೆ ಕ್ವಾರ್ಟರ್ ಫೋರ್ ರಿಸಲ್ಟ್ಸ್ ಕೂಡ ಡಿಕ್ಲೇರ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ ಕಂಪನಿಗಳ ರಿಸಲ್ಟ್ ಯಾವ ರೀತಿಯಲ್ಲಿ ಬರುತ್ತೆ ಅದರ ಬೇಸಿಸ್ ಮೇಲೆ ಕೂಡ ಮಾರ್ಕೆಟ್ ಸ್ಟೇಡ್ ಆಗುವಂತ ಚಾನ್ಸಸ್ ಇದೆ ಸೊ ಬುಧವಾರ ಎಫ್ ಐ ಐಸ್ ನೆಟ್ ಬೈಯರ್ಸ್ ಆಗಿದ್ರು ಮತ್ತೆ ಇವತ್ತು ನೆಟ್ ಸೆಲ್ಲಿಂಗ್ ನೋಡೋದಕ್ಕೆ ಸಿಕ್ಕಿದೆ ಎಂಟು ಸಾವಿರ ಕೋಟಿ ಅಮೌಂಟ್ನಷ್ಟು ನೆಟ್ ಸೆಲ್ಲಿಂಗ್ ಎಫ್ ಐ ಐಸ್ ಕಡೆಯಿಂದ ಬಂದಿದೆ ಯು ಎಸ್ ಮಾರ್ಕೆಟ್ನಲ್ಲಿ ವೀಕ್ನೆಸ್ ಇದ್ದಾಗ ಇಂಡಿಯನ್ ಮಾರ್ಕೆಟ್ಸ್ ನಲ್ಲಿ ಹಾಗೆ ಆಲ್ ಓವರ್ ದ ವರ್ಲ್ಡ್ ಐ ಐಸ್ ಸೆಲ್ಲಿಂಗ್ ಅನ್ನ ಮಾಡುವಂತ ಚಾನ್ಸಸ್ ಇರುತ್ತೆ ಅದೇ ರೀತಿಯ ಒಂದು ಸೆಲ್ಲಿಂಗ್ ಇವತ್ತು ಇಂಡಿಯನ್ ಮಾರ್ಕೆಟ್ ನಲ್ಲಿ ಬಂದಿದೆ ಹಾಗೆ ಡಿಐ ಐಸ್ ಕೂಡ ಅಮೌಂಟ್ ನೆಟ್ ಬೈ ಅನ್ನ ಇಂಡಿಯನ್ ಮಾರ್ಕೆಟ್ ನಲ್ಲಿ ಮಾಡಿದ್ದಾರೆ ಸೊ ಮಾರ್ಕೆಟ್ ನ ಫ್ಲಕ್ಚುಯೇಷನ್ಸ್ ಏನಿರುತ್ತೆ ಲೋವರ್ ಲೆವೆಲ್ ನಾವು ಒಳ್ಳೊಳ್ಳೆ ಶೇರ್ ಬೈ ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ ಇಲ್ಲಿ ಸ್ಟಾಕ್ ಸ್ಪೆಸಿಫಿಕ್ ಅಪ್ರೋಚ್ ಒಳ್ಳೆ ಒಂದು ಅಪ್ರೋಚ್ ಆಗಿರುತ್ತೆ ಸೊ ನೀವು ಇನ್ನು ಕೂಡ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಸ್ಟಾರ್ಟ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಒಂದು ಎಲೆಕ್ಷನ್ಗೂ ಮುಂಚೆ ಏನ್ ಮಾರ್ಕೆಟ್ ನಲ್ಲಿ ಸ್ವಲ್ಪ ವೀಕ್ನೆಸ್ ನೋಡೋದಕ್ಕೆ ಸಿಗಬಹುದು ಅದರ ಒಂದು ಅಡ್ವಾಂಟೇಜ್ ಅನ್ನ ತಗೊಂಡು ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಬಹುದಾಗುತ್ತೆ ಎಂ ಸ್ಟಾಕ್ ನಲ್ಲಿ ನೀವು ಡಿಮ್ಯಾಟ್ ಅಕೌಂಟ್ ಅನ್ನು ಓಪನ್ ಮಾಡಿಸಬಹುದಾಗುತ್ತೆ ಎಮ್ ಸ್ಟಾಕ್ ಮಿರಾ ಸೆಟ್ ಅವರ ಪ್ರಾಡಕ್ಟ್ ಆಗಿದೆ ಸ್ಟಾಕ್ ನಲ್ಲಿ ಜೀರೋ ಬ್ರೋಕರೇಜ್ ಅಕೌಂಟ್ ಅನ್ನು ನೀವು ಓಪನ್ ಮಾಡಿಸಬಹುದು ಅಂದ್ರೆ ಯಾವುದೇ ರೀತಿಯ ಬ್ರೋಕರೇಜ್ ಇಲ್ಲದೆ ನೀವು ಟ್ರೇಡಿಂಗ್ ಮತ್ತೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದಾಗುತ್ತೆ ಎಂಟೂವರೆ ಲಕ್ಷ ಕಸ್ಟಮರ್ಸ್ ಗಳು ಆಲ್ರೆಡಿ ಸ್ಟಾಕ್ ನಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡಿಸಿದರೆ ನಲವತ್ತು ಕೋಟಿಗೂ ಹೆಚ್ಚಿನ ಟ್ರೇಡ್ಸ್ ಇವರ ಪ್ಲಾಟ್ಫಾರ್ಮ್ ನಲ್ಲಿ ಪ್ಲೇಸ್ ಆಗಿದೆ ನೀವು ಅಕೌಂಟ್ ಓಪನ್ ಮಾಡಿಸುವಾಗ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಯ ಒನ್ ಟೈಮ್ ಚಾರ್ಜಸ್ ಅನ್ನ ಪೇ ಮಾಡಬೇಕಾಗುತ್ತೆ ಅದಾದ್ಮೇಲೆ ಡೆಲಿವರಿ ಇಂಟ್ರಾಡೆ ಫ್ಯೂಚರ್ ಅಂಡ್ ಆಪ್ಷನ್ಸ್ ಕರೆನ್ಸಿ ಮ್ಯೂಚುವಲ್ ಫಂಡ್ಗಳಲ್ಲಿ ಯಾವುದೇ ರೀತಿಯ ಬ್ರೋಕರೇಜಸ್ ಅಪ್ಲಿಕೇಬಲ್ ಇರೋದಿಲ್ಲ ಹಾಗೆ ಎಂ ಸ್ಟಾಕ್ ನಲ್ಲಿ ಅಕೌಂಟ್ ಅನ್ನ ಓಪನ್ ಮಾಡೋದು ಕೂಡ ತುಂಬಾನೇ ಸುಲಭ ಆಗಿರುತ್ತೆ ಜಸ್ಟ್ ನೀವು ನಿಮ್ಮ ಫೋನ್ ನಂಬರ್ ಅನ್ನ ಎಂಟರ್ ಮಾಡಿ ಕೆ ವೈಸಿ ಅನ್ನ ಕಂಪ್ಲೀಟ್ ಮಾಡಿಕೊಂಡು ಪರ್ಸನಲ್ ಡೀಟೇಲ್ಸ್ ಅನ್ನ ಎಂಟರ್ ಮಾಡಿ ಬ್ಯಾಂಕ್ ಅಕೌಂಟ್ ಅನ್ನ ಆಡ್ ಮಾಡಿ ಈ ಸೈನ್ ಅನ್ನ ಮಾಡಿದ್ರೆ ಎಂ ಸ್ಟಾಕ್ ನ ಅಕೌಂಟ್ ರೆಡಿ ಆಗುತ್ತೆ ಇವರು ಮೊಬೈಲ್ ಅಪ್ಲಿಕೇಶನ್ ಹಾಗೇನೆ ವೆಬ್ ಅಪ್ಲಿಕೇಶನ್ ಅನ್ನ ಪ್ರೊವೈಡ್ ಮಾಡ್ತಾರೆ ಅದರಿಂದ ಈಸಿಯಾಗಿ ನೀವು ಟ್ರೇಡಿಂಗ್ ಅನ್ನ ಮಾಡಬಹುದಾಗುತ್ತೆ ಮಾರ್ಜಿನ್ ಟ್ರೇಡಿಂಗ್ ಫೆಸಿಲಿಟಿಯನ್ನು ಕೂಡ ಎಂ ಸ್ಟಾಕ್ ಪ್ರೊವೈಡ್ ಮಾಡ್ತಾರೆ ಹಾಗೆ ಇಂಡಸ್ಟ್ರಿಯಲ್ಲಿ ಅತಿ ಕಡಿಮೆ ಇಂಟ್ರೆಸ್ಟ್ ರೇಟ್ ಇವರು ಚಾರ್ಜ್ ಮಾಡ್ತಾರೆ ಇವರ ಮಾರ್ಜಿನ್ ಟ್ರೇಡಿಂಗ್ ಫೆಸಿಲಿಟಿಯನ್ನ ಬಳಸಿಕೊಂಡು ಏಳ್ನೂರಕ್ಕೂ ಹೆಚ್ಚಿನ ಸ್ಟಾಕ್ಗಳಲ್ಲಿ ನೀವು ಟ್ರೇಡಿಂಗನ್ನು ಮಾಡಬಹುದಾಗುತ್ತೆ ಹಾಗೆ ಒಂಬೈನೂರ ಅಕೌಂಟ್ ಓಪನಿಂಗ್ ಚಾರ್ಜಸ್ ನ ಜೊತೆಗೆ ಆಪ್ಷನಲ್ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಯ ಎಂ ಸಿ ಚಾರ್ಜಸ್ ಅನ್ನು ನೀವು ಪೇ ಮಾಡಿದ್ರೆ ಕ್ವಾರ್ಟರ್ಲಿ ನೂರ ಇಪ್ಪತ್ತು ಅಪ್ಲಿಕೇಬಲ್ ಆಗುತ್ತೆ ಅದನ್ನು ನೀವು ಅವಾಯ್ಡ್ ಮಾಡಬಹುದಾಗತ್ತೆ ಎಂ ಸ್ಟಾಕ್ ನಲ್ಲಿ ಯಾವುದೇ ರೀತಿಯ ಬ್ರೋಕರೇಜಸ್ ಇರೋದಿಲ್ಲ ಬಟ್ ನೀವು ಡಿಪಿ ಚಾರ್ಜಸ್ ಎಸ್ ಟಿ ಟಿ ಚಾರ್ಜಸ್ ಅನ್ನ ಪೇ ಮಾಡಬೇಕಾಗುತ್ತೆ ಅದರ ಡೀಟೇಲ್ಸ್ ಇವರ ವೆಬ್ಸೈಟ್ ನಲ್ಲಿ ಅವೈಲೇಬಲ್ ಇದೆ ಹಾಗೆ ನಿಮಗೆ ಬ್ರೋಕರೇಜ್ ಕ್ಯಾಲ್ಕುಲೇಟರ್ ಕೂಡ ಅವೈಲೇಬಲ್ ಇದೆ ಸೊ ಬ್ರೋಕರೇಜ್ ಅನ್ನ ಅನ್ನು ನೀವು ಮಾಡ್ಕೋಬಹುದಾಗುತ್ತೆ ಸೊ ಯಾವುದೇ ಒಂದು ಬ್ರೋಕರೇಜ್ ನ ಜೊತೆಯಲ್ಲಿ ನೀವು ಡಿಮ್ಯಾಟ್ ಅಕೌಂಟ್ ಅನ್ನ ಹೊಂದಿದ್ರೆ ಪ್ರತಿಯೊಂದು ಲಾಟ್ ಫ್ಯೂಚರ್ ಅಂಡ್ ಆಪ್ಷನ್ಸ್ ಬೈಯಿಂಗ್ ಆಗಿರ್ಬೋದು ಸೆಲ್ಲಿಂಗ್ ಆಗಿರ್ಬೋದು ಅದರ ಮೇಲೆ ಇಪ್ಪತ್ತು ರೂಪಾಯಿಯ ಬ್ರೋಕರೇಜಸ್ ಅಪ್ಲಿಕೇಬಲ್ ಇರುತ್ತೆ ಸೊ ಮಿನಿಮಮ್ ಒಂದು ದಿನ ನೀವು ಹತ್ತು ಲಾಟ್ಸ್ ಗಳಲ್ಲಿ ಟ್ರೇಡಿಂಗ್ ಅನ್ನ ಮಾಡ್ತಿರ ಅಂದಾಗ ಇಯರ್ಲಿ ನಲವತ್ತೆಂಟು ಸಾವಿರ ಬ್ರೋಕರೇಜ್ ನೀವು ಪೇ ಮಾಡಬೇಕಾಗಿರುತ್ತೆ ಸೊ ಆ ಒಂದು ಬ್ರೋಕರೇಜ್ ಅನ್ನ ಎಮ್ ಸ್ಟಾಕ್ ನಲ್ಲಿ ನೀವು ಸೇವ್ ಮಾಡಬಹುದಾಗತ್ತೆ ಎಮ್ ಸ್ಟಾಕ್ ನೀವು ಡಿಮ್ಯಾಟ್ ಅಕೌಂಟ್ ಅನ್ನು ಓಪನ್ ಮಾಡಿಸ್ತೀರಾ ಅಂದ್ರೆ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಆಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ಅವೈಲೇಬಲ್ ಇರುತ್ತೆ ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಡಿವಿ ಸ್ಲಾಬ್ ಇವತ್ತು ಟಾಪ್ ಗೇನರ್ ಆಗಿತ್ತು ಒಂದು ಪರ್ಸೆಂಟ್ ಅಪ್ಸೈಡ್ ಡಿವಿ ಸ್ಲಾಬ್ ನಲ್ಲಿ ನೋಡೋದಕ್ಕೆ ಸಿಕ್ಕಿದ ಬಜಾಜ್ ಆಟೋ ಕೂಡ ಜೀರೋ ಪಾಯಿಂಟ್ ಆರು ಪರ್ಸೆಂಟ್ ಗೇನ್ ನೊಂದಿಗೆ ಕ್ಲೋಸ್ ಆಗಿದೆ ಟಾಟಾ ಮೋಟರ್ಸ್ ನಲ್ಲಿ ಜೀರೋ ಪಾಯಿಂಟ್ ಐದು ಪರ್ಸೆಂಟ್ ನ ಅಪ್ಸೈಡ್ ನೋಡೋದಕ್ಕೆ ಸಿಕ್ತು ಟಿ ಸಿ ಎಸ್ ಕೂಡ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ ಟಿ ಸಿ ಎಸ್ ತಮ್ಮ ಕ್ವಾರ್ಟರ್ ಫೋರ್ ರಿಸಲ್ಟ್ ಅನ್ನು ಕೂಡ ಡಿಕ್ಲೇರ್ ಮಾಡಿದರೆ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ ನಲ್ಲಿ ಕೂಡ ಪಾಸಿಟಿವ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ ಟಾಪ್ ಲೂಸರ್ ಲಿಸ್ಟ್ನಲ್ಲಿ ಫಾರ್ಮಾ ನೋಡೋದಕ್ಕೆ ಸಿಕ್ತು ಕೆಲವೊಂದಿಷ್ಟು ಗೈಡ್ ಲೈನ್ಸ್ಗಳು ಯು ಎಸ್ ಎಫ್ ಡಿ ಎ ಕಡೆಯಿಂದ ಬಂದಿದೆ ಅದೇ ಒಂದು ರೀಸನ್ನಿಂದ ಸನ್ಫಾರ್ಮಾದಲ್ಲಿ ನಾಲ್ಕು ಪರ್ಸೆಂಟ್ನಷ್ಟು ಕರೆಕ್ಷನ್ ನೋಡೋದಕ್ಕೆ ಸಿಕ್ತು ಯು ಎಸ್ ಎಫ್ ಡಿ ಎ ಒಂದು ಸ್ಟ್ರಿಕ್ಟ್ ಮೆಜರ್ನ ಸನ್ ಸನ್ಫಾರ್ಮಾ ಇವತ್ತು ಕರೆಕ್ಟ್ ಆಗಿದೆ ಮಾರುತಿ ಸುಜುಕಿನಲ್ಲಿ ಕೂಡ ಮೂರು ಪರ್ಸೆಂಟ್ಗೂ ಹೆಚ್ಚಿನ ಕರೆಕ್ಷನ್ ನೋಡೋದಕ್ಕೆ ಸಿಕ್ತದೆ ಮಾರುತಿ ಸುಜುಕಿ ಸ್ಟಾಕ್ ತುಂಬಾ ರನ್ ಆಗಿತ್ತು ಹೈಯರ್ ಲೆವೆಲ್ನಿಂದ ಪ್ರಾಫಿಟ್ ಬುಕ್ಕಿಂಗ್ ಎಕ್ಸ್ಪೆಕ್ಟೆಡ್ ಇರುತ್ತೆ ಪವರ್ ಗ್ರಿಡ್ ಟೈಟನ್ ಕೂಡ ಇವತ್ತು ಎರಡೂವರೆ ಪರ್ಸೆಂಟ್ನಷ್ಟು ಕರೆಕ್ಟ್ ಆಗಿದೆ ಓ ಎನ್ ಜಿ ಸಿಯಲ್ಲಿ ಕೂಡ ಎರಡೂವರೆ ಪರ್ಸೆಂಟ್ನ ಕರೆಕ್ಷನ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ ವಡಫೋನ್ ಐಡಿಯಾ ಇಪ್ಪತ್ತು ಸಾವಿರ ಕೋಟಿಯಷ್ಟು ಫಂಡ್ ರೈಸಿಂಗನ್ನು ಮಾಡಬೇಕು ಅಂತ ಇದ್ದರು ಅದರಲ್ಲಿ ಹದಿನೆಂಟು ಸಾವಿರ ಕೋಟಿಯನ್ನು ಎಫ್ ಪಿ ಒ ಮೂಲಕ ರೈಸ್ ಮಾಡುವಂಥ ಪ್ಲಾನ್ಸ್ ಇದೆ ಏಪ್ರಿಲ್ ಹದಿನೆಂಟಕ್ಕೆ ಈ ಒಂದು ಎಫ್ ಪಿ ಒ ಓಪನ್ ಆಗುತ್ತೆ ನೀವು ಯಾವ ರೀತಿಯಲ್ಲಿ ಐ ಪಿ ಓಗಳಲ್ಲಿ ಅಪ್ಲಿಕೇಶನನ್ನು ಹಾಕ್ತೀರಾ ಅದೇ ರೀತಿಯಲ್ಲಿ ಎಫ್ ಪಿ ಓಲಿ ಕೂಡ ಅಪ್ಲೈ ಮಾಡ್ಬೋದಾಗತ್ತೆ ಒಡಫೋನ್ ಐಡಿಯಾ ಎಫ್ ಪಿ ಒ ಪ್ರೈಸನ್ನು ಹತ್ತರಿಂದ ಹನ್ನೊಂದು ರೂಪಾಯಿ ಸೆಟ್ ಮಾಡಿದರೆ ಕಟ್ ಆಫ್ ಪ್ರೈಸ್ ಹನ್ನೊಂದು ರೂಪಾಯಿ ಆಗಿರುತ್ತೆ ಹಾಗೆ ಲಾಟ್ ಸೈಜ್ ಸಾವಿರದ ಇನ್ನೂರ ತೊಂಬತ್ತೆಂಟು ಅಂದರೆ ಒಂದು ಲಾಟ್ಗೆ ನೀವು ಅಪ್ಲಿಕೇಶನ್ ಹಾಕಲೇಬೇಕಾಗುತ್ತೆ ಸೊ ಏಪ್ರಿಲ್ ಇಪ್ಪತ್ತೆರಡರವರೆಗೂ ಈ ಒಂದು ಎಫ್ ಪಿ ಓ ಓಪನ್ ಇರುತ್ತೆ ಇಂಟ್ರೆಸ್ಟೆಡ್ ಇದ್ದರೆ ಒಡಫೋನ್ ಐಡಿಯಾದ ಎಫ್ ಪಿ ಒನಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ಬೋದಾಗತ್ತೆ ಬಟ್ ಸಿ ಎಲ್ ಎಸ್ ಎ ರೀಸೆಂಟ್ ಆಗಿ ವಡೋಫೋನ್ ಐಡಿಯಾ ಸ್ಟಾಕನ್ನು ಕವರ್ ಮಾಡಿದರೆ ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಇನ್ನೂ ಕೂಡ ಕಂಟಿನ್ಯೂ ಆಗುತ್ತೆ ಎರಡು ಸಾವಿರದ ಇಪ್ಪತ್ತಾರರ ಫಿನಾನ್ಷಿಯಲ್ ಇಯರ್ನಲ್ಲಿ ಸಾಕಷ್ಟು ಪ್ರಾಬ್ಲಮ್ಸನ್ನು ವಡಫೋನ್ ಐಡಿಯಾ ಫೇಸ್ ಮಾಡ್ಬೋದು ಅಂತ ಹೇಳಿ ಐದು ರೂಪಾಯಿಯ ಟಾರ್ಗೆಟ್ ಪ್ರೈಸನ್ನು ಕೊಟ್ಟು ಸೆಲ್ ಕಾಲನ್ನು ಕೊಟ್ಟಿದ್ದಾರೆ ಸೊ ಯೋಚನೆ ಮಾಡಿ ಡಿಸಿಷನನ್ನು ತಗೋಬೇಕಾಗುತ್ತೆ ಇನ್ನು ಕೂಡ ಅವರು ಫೈ ಜಿ ರೋಲ್ಔಟ್ ಮಾಡಿಲ್ಲ ಫೋರ್ ಜಿ ಸೆಗ್ಮೆಂಟಲ್ಲಿ ಕೂಡ ಭಾಳಷ್ಟು ಕಸ್ಟಮರ್ಸ್ಗಳನ್ನು ಕಳ್ಕೊತಿದ್ದಾರೆ ಸೊ ಯಾವ ರೀತಿಯಲ್ಲಿ ತಮ್ಮ ಬಿಸ್ನೆಸ್ಸನ್ನು ಇವರು ಸರಿ ಮಾಡ್ಕೋತಾರೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇವತ್ತು ಸ್ಟಾಕ್ ಪ್ರೈಸ್ನಲ್ಲಿ ಸಡನ್ನಾಗಿ ಒಂದು ಜಂಪ್ ಕೂಡ ನೋಡೋದಕ್ಕೆ ಸಿಕ್ಕಿದೆ ಒಂದೂವರೆ ಪರ್ಸೆಂಟ್ ಅಪ್ಸೈಡ್ನೊಂದಿಗೆ ಒಡಫೋನ್ ಐಡಿಯೋ ಕ್ಲೋಸ್ ಆಗಿದೆ ಬಟ್ ಎಫ್ ಪಿ ಓಪನ್ ಆಗುವಾಗ ಸ್ವಲ್ಪ ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಗ್ಬೋದು ಯಾಕೆಂದರೆ ಎಫ್ ಪಿ ಒ ಪ್ರೈಸ್ ಸೆಟ್ ಆಗಿರೋದು ಹನ್ನೊಂದು ರೂಪಾಯಿ ಸೊ ಎಲ್ಲರೂ ಕೂಡ ಹನ್ನೊಂದು ರೂಪಾಯಿ ಪ್ರೈಸ್ನಲ್ಲಿ ಅಪ್ಲಿಕೇಶನ್ ಹಾಕುವಾಗ ಮಾರ್ಕೆಟ್ ಪ್ರೈಸ್ ಕೂಡ ಅದೇ ಲೆವೆಲ್ನವರೆಗೂ ಹೋಗುವಂಥ ಚಾನ್ಸಸ್ ಇರುತ್ತೆ ಹಾಗೆ ಯಾವುದೇ ಒಂದು ಐಪಿಒ ಅಥವಾ ಎಫ್ ಪಿ ಓ ಬಂದಾಗ ಆಂಕರ್ ಇನ್ವೆಸ್ಟ್ಮೆಂಟ್ ಕೂಡ ನೋಡೋದಕ್ಕೆ ಸಿಗುತ್ತೆ ದೊಡ್ಡ ದೊಡ್ಡ ಐ ಐಸ್ ಆಂಕರ್ ಇನ್ವೆಸ್ಟರ್ಸ್ ಆಗಿ ಐಪಿಒಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ ಅದೇ ರೀತಿಯಲ್ಲಿ ಜಿ ಪಾರ್ಟ್ನರ್ ಎಸ್ ಬಿ ಐ ಮ್ಯೂಚುವಲ್ ಫಂಡ್ ಆರು ಸಾವಿರದ ಐನೂರು ಕೋಟಿಯಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ವಡಫೋನ್ ಐಡಿಯಾದಲ್ಲಿ ಮಾಡ್ಬೋದು ಅನ್ನುವಂಥ ಒಂದು ನ್ಯೂಸ್ ನೋಡೋದಕ್ಕೆ ಸಿಕ್ಕಿದೆ ಏಪ್ರಿಲ್ ಹದಿನಾರಕ್ಕೆ ಆಂಕರ್ ಬುಕ್ ನ ಸಬ್ಸ್ಕ್ರಿಪ್ಷನ್ ಡೇಟಾ ಕೂಡ ಬರುತ್ತೆ ಆಗ ನಮಗೆ ಗೊತ್ತಾಗುತ್ತೆ ಯಾವೆಲ್ಲ ಇನ್ವೆಸ್ಟರ್ಸ್ಗಳು ವಡಫೋನ್ ಐಡಿಯಾದ ಎಫ್ ಪಿ ಓ ನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ ಅಂತ ಭಾರತೀಯ ಎಕ್ಸಾಕಾಂ ಇವತ್ತು ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿದೆ ಎಕ್ಸ್ಪೆಕ್ಟೇಷನ್ಗಿಂತ ಒಳ್ಳೆ ಒಂದು ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ತು ಕಂಪನಿ ಸೆಟ್ ಮಾಡಿದಂಥ ಪ್ರೈಸ್ ಐನೂರ ಎಪ್ಪತ್ತು ರೂಪಾಯಿ ಹನ್ನೆರಡರಿಂದ ಹದಿನೈದು ಪರ್ಸೆಂಟ್ನ ಪ್ರೀಮಿಯಂ ನೋಡೋದಕ್ಕೆ ಸಿಕ್ತಿತ್ತು ಏಳ್ನೂರು ರೂಪಾಯಿ ಅರೌಂಡಲ್ಲಿ ಲಿಸ್ಟಿಂಗ್ ನೋಡೋದಕ್ಕೆ ಸಿಗ್ಬೋದು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ಅದೇ ರೀತಿಯಲ್ಲಿ ಏಳ್ನೂರ ಐವತ್ತೈದರ ಪ್ರೈಸ್ನಲ್ಲಿ ಭಾರತಿ ಎಕ್ಸಾಕಾಂ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿದೆ ಲಿಸ್ಟ್ ಆದಮೇಲೆ ಇನ್ನಷ್ಟು ಪಾಸಿಟಿವ್ ಟ್ರೆಂಡ್ ನೋಡೋದಕ್ಕೆ ಸಿಕ್ತು ಎಂಟುನೂರ ಹದಿಮೂರರ ಪ್ರೈಸ್ನಲ್ಲಿ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ತ ಜಿ ಎಂ ಫಿನಾನ್ಷಿಯಲ್ಸ್ ಈ ಒಂದು ಸ್ಟಾಕನ್ನು ಕವರ್ ಮಾಡಿದರೆ ಮುಂದಿನ ಎರಡು ಮೂರು ವರ್ಷಗಳಲ್ಲಿ ಕಂಪನಿಯ ಪ್ರೈಸ್ ಸೆಟ್ ಮಾಡಿದರೆ ಆ ಒಂದು ಪ್ರೈಸ್ನಿಂದ ಭಾರತೀಯ ಎಕ್ಸೋಕಾಂ ಡಬಲ್ ಕೂಡ ಆಗ್ಬೋದು ಅಂತ ಅವರು ಪ್ರಿಡಿಕ್ಟ್ ಮಾಡಿದ್ದಾರೆ ಬಟ್ ನಿಮಗೆ ಐ ಪಿ ಯು ಅಲಾಟ್ಮೆಂಟ್ ಸಿಕ್ಕಿದ್ರೆ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗನ್ನು ಮಾಡ್ಕೋಬೋದಾಗುತ್ತೆ ಮಾರ್ಕೆಟ್ನಲ್ಲಿ ಒಲಟಲಿಟಿ ಇದ್ದಾಗ ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ಬರುವಂಥ ಚಾನ್ಸಸ್ ಕೂಡ ಇರುತ್ತೆ ಎಲ್ ಎನ್ ಟಿ ಸ್ಟಾಕ್ ಪ್ರೈಸ್ನಲ್ಲಿ ರೀಸೆಂಟ್ ಟೈಮ್ನಲ್ಲಿ ಬಹಳಷ್ಟು ಜಂಪ್ ನೋಡೋದಕ್ಕೆ ಸಿಕ್ಕಿತ್ತು ಒಂದು ಸ್ಟ್ರಾಂಗ್ ಆರ್ಡರ್ ಬುಕ್ ಅನ್ನು ಎಲ್ ಎನ್ ಟಿ ಮೇಂಟೈನ್ ಮಾಡ್ತಿದ್ದಾರೆ ಇವತ್ತು ಸ್ಟಾಕ್ ಒಂದೂವರೆ ಪರ್ಸೆಂಟ್ಗೂ ಹೆಚ್ಚಾಗಿ ಕರೆಕ್ಟ್ ಆಗಿದೆ ಇದಕ್ಕೆ ರೀಸನ್ ಕೋಟಕ್ ಇನ್ಸ್ಟಿಟ್ಯೂಷನಲ್ ಈಕ್ವಿಟೀಸ್ ಸೆಲ್ ಕಾಲ್ ಅನ್ನು ಎಲ್ ಎನ್ ಟಿಗೆ ಕೊಡ್ತಿದ್ದಾರೆ ಹಾಗೆ ಮೂರು ಸಾವಿರದ ನೂರರ ಟಾರ್ಗೆಟ್ ಪ್ರೈಸ್ ಅನ್ನು ಅವರು ಫಿಕ್ಸ್ ಮಾಡ್ತಿದ್ದಾರೆ ಇದಕ್ಕೆ ರೀಸನ್ ಸೌದಿ ಅರಮ್ಕೋನಾ ಕೆಪೆಕ್ಸ್ ಪ್ಲಾನ್ಸ್ ಅನ್ನೋದು ಕೋಟಕ್ನ ಒಂದು ರೀಸನ್ ಆಗಿರುತ್ತೆ ಸೌದಿ ಅರಾಮ್ಕೋನ ಪ್ರಾಜೆಕ್ಟ್ ಅನ್ನ ಎಲ್ ಎನ್ ಟಿಯ ಸೌದಿ ಅರೇಬಿಯಾ ಯೂನಿಟ್ ಪಡ್ಕೊಂಡಿದ್ರು ಅಲ್ಲಿ ಬಹಳಷ್ಟು ಕೆಪೆಕ್ಸ್ ಗಳು ಇತ್ತು ಬಟ್ ಈಗ ಸೌದಿ ಅರಾಮ್ಕೋ ತಮ್ಮ ಕೆಪೆಕ್ಸ್ ಪ್ಲಾನ್ ಅನ್ನ ರಿಡ್ಯೂಸ್ ಮಾಡುವಂಥ ಪ್ಲಾನ್ಸ್ ಗಳನ್ನ ಮಾಡಿದ್ದಾರೆ ಕಂಪನಿ ಯಾವಾಗ ಕೆಪೆಕ್ಸ್ ಪ್ಲಾನ್ಗಳನ್ನು ಕಡಿಮೆ ಮಾಡ್ತಾರೆ ಅವರ ಇನ್ಫ್ರಾಸ್ಟ್ರಕ್ಚರಲ್ ಡೆವಲಪ್ಮೆಂಟ್ ಕೂಡ ಕಟ್ ಆಗುತ್ತೆ ಅದೆಲ್ಲ ಕಡೆ ಎಲ್ ಎನ್ ಟಿಗೆ ಇಂಪ್ಯಾಕ್ಟ್ ಆಗ್ಬೋದು ಅಂತ ಕೋಟಕ್ ಇನ್ಸ್ಟಿಟ್ಯೂಷನಲ್ ಈಕ್ವಿಟೀಸ್ ಮೂರು ಸಾವಿರದ ನೂರರ ಟಾರ್ಗೆಟ್ ಪ್ರೈಸ್ ಅನ್ನು ಎಲ್ ಎನ್ ಟಿಗೆ ಕೊಟ್ಟಿದ್ದಾರೆ ಸೊ ಈ ರೀತಿಯಲ್ಲಿ ಟಾರ್ಗೆಟ್ಸ್ಗಳು ಚೇಂಜ್ ಆಗೋದು ನಮಗೆ ಸ್ಟಾಕ್ಗಳಲ್ಲಿ ನೋಡೋದಕ್ಕೆ ಸಿಗುತ್ತೆ ಬಟ್ ಕಂಪನಿಯ ಪರ್ಫಾರ್ಮೆನ್ಸ್ ಯಾವ ರೀತಿಯಲ್ಲಿ ಇದೆ ಅವರ ಬಿಸ್ನೆಸ್ ಅಪ್ಡೇಟ್ಸ್ಗಳು ಯಾವ ರೀತಿಯಲ್ಲಿ ಬರುತ್ತೆ ಅದರ ಬೇಸಿಸ್ ಮೇಲೆ ನಾವು ಡಿಸಿಷನ್ಸನ್ನು ತಗೋಬೇಕಾಗುತ್ತೆ ಎಲ್ ಎನ್ ಟಿ ಈಗಲೂ ಕೂಡ ಲಾಂಗ್ ಟರ್ಮ್ಗೆ ಒಳ್ಳೆ ಒಂದು ಬೆಟ್ ಆಗುತ್ತೆ ಸೌದಿ ಅರಾಮ್ಕೋ ಪ್ರಾಜೆಕ್ಟ್ ಅಷ್ಟೇ ಅಲ್ಲದೇ ಬೇರೆ ಬೇರೆ ಗೌರ್ಮೆಂಟ್ ಪ್ರಾಜೆಕ್ಟ್ಸ್ಗಳನ್ನು ಹಾಗೆ ಪ್ರೈವೇಟ್ ಸೆಕ್ಟರ್ನಲ್ಲೂ ಕೂಡ ಬಹಳಷ್ಟು ಪ್ರಾಜೆಕ್ಟ್ಸ್ಗಳನ್ನು ಎಲ್ ಎನ್ ಟಿ ಮಾಡ್ತಾ ಇದ್ದಾರೆ ಕ್ಯಾಂಪ್ ಸ್ಟಾಕ್ ನಲ್ಲಿ ಇವತ್ತು ನಾಲ್ಕು ಪರ್ಸೆಂಟ್ ಬೆಳಗಿನ ಸೆಷನ್ ಸಿಕ್ಕಿತ್ತು ಎರಡು ಪರ್ಸೆಂಟ್ ಆಗಿ ಆರ್ ಬಿ ಐ ನ ಪರ್ಮಿಷನ್ ಸಿಕ್ಕಿದೆ ಪಾಲಿಸಿ ಬಜಾರ್ ಪಿ ಬಿ ಪೇ ಸಬ್ಸಿಡರಿ ಕಂಪನಿಯನ್ನು ಸ್ಟಾರ್ಟ್ ಮಾಡಿದ್ರು ಅವ್ರಿಗೂ ಕೂಡ ಪೇಮೆಂಟ್ ಅಗ್ರಿಗೇಟರ್ ಆಗಿ ಕೆಲಸ ಮಾಡೋದಕ್ಕೆ ಅಪ್ರೂವಲ್ ಸಿಕ್ಕಿತ್ತು ಈಗ ಕ್ಯಾಂಪ್ಸ್ ಕೂಡ ಆರ್ ಬಿ ಐ ಅಪ್ರೂವಲ್ ಅನ್ನ ಪಡ್ಕೊಂಡಿದ್ದಾರೆ ಕ್ಯಾಂಪ್ಸ್ ಪೇ ಅನ್ನುವಂತಹ ಹೆಸರಿನಲ್ಲಿ ಇವರು ಪೇಮೆಂಟ್ ಅಗ್ರಿಗೇಟರ್ ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡ್ತಾರೆ ಇದು ಎಸ್ಪೆಷಲಿ ಅವರ ಸೈಟ್ ಗಳಲ್ಲಿ ಹೆಲ್ಪ್ ಆಗುತ್ತೆ ಎಲ್ಲಿ ಕಸ್ಟಮರ್ಸ್ಗಳು ಪೇಮೆಂಟ್ ಅನ್ನ ಮಾಡ್ತಾರೆ ಈ ರೀತಿಯಲ್ಲಿ ಪೇಮೆಂಟ್ ಅಗ್ರಿಗೇಟರ್ ಗಳನ್ನ ಬಳಸ್ಕೊಂಡು ಪೇಮೆಂಟ್ ಅನ್ನ ಮಾಡಬಹುದಾಗುತ್ತೆ ಸೊ ಇದು ಕಂಪನಿಗಳಿಗೆ ಕಾಸ್ಟ್ ಸೇವಿಂಗ್ ಆಗಿರುತ್ತೆ ಅವರು ಥರ್ಡ್ ಪಾರ್ಟಿ ಪೇಮೆಂಟ್ ಅಗ್ರಿಗೇಟರ್ ಗಳನ್ನ ಬಳಸಿದಾಗ ಸೊ ಅವರಿಗೆ ಫೀಸ್ ಅನ್ನ ಪೇ ಮಾಡಬೇಕಾಗಿರುತ್ತೆ ಅವ್ರದೇ ಆದ ಪೇಮೆಂಟ್ ಆಗ್ರಿಗೇಟರ್ಸ್ ಇದ್ರೆ ಆ ಫೀಸ್ ಅನ್ನು ಅವರು ಸೇವ್ ಮಾಡಿಕೊಂಡು ತಮ್ಮ ಒಂದು ಎಕ್ಸ್ಪೆನ್ಸಸ್ ಅನ್ನ ಕಡಿಮೆ ಮಾಡ್ಕೋಬಹುದಾಗತ್ತೆ ಹಾಗೆ ಡಿಜಿಟಲ್ ಇನ್ಶೂರೆನ್ಸ್ ಅನ್ನು ಕೂಡ ಕ್ಯಾಂಪ್ಸ್ ಮೇಂಟೈನ್ ಮಾಡ್ತಿದ್ದಾರೆ ಅದು ಕೂಡ ಕಂಪನಿಗೆ ಪಾಸಿಟಿವ್ ಆಗಿದೆ ಸೊ ಪಿ ಆರ್ ಐನಾಕ್ಸ್ ಸ್ಟಾಕ್ ಪ್ರೈಸ್ ನಲ್ಲಿ ಕೂಡ ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ ಇವರು ಹದಿನಾಲ್ಕು ಹೊಸ ಸ್ಕ್ರೀನ್ ಗಳನ್ನ ಆಡ್ ಮಾಡಿದ್ದಾರೆ ಸೊ ಮಾಲ್ ಆಫ್ ಏಷ್ಯಾ ನಲ್ಲಿ ಈ ಹದಿನಾಲ್ಕು ಸ್ಕ್ರೀನ್ ಗಳು ಅಳವಡಿಕೆ ಆಗಿದೆ ಅವರ ಸ್ಕ್ರೀನ್ ಕೌಂಟ್ಸ್ ಕೂಡ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ ನೂರ ಎಪ್ಪತ್ತೆರಡು ಸ್ಕ್ರೀನ್ಸ್ ಗಳು ಇದ್ದಿದ್ದು ಈಗ ಇನ್ನೂರ ಹತ್ತೊಂಬತ್ತು ಸ್ಕ್ರೀನ್ಸ್ ಗಳಿಗೆ ಇನ್ಕ್ರೀಸ್ ಆಗಿದೆ ಸೊ ಮೂವತ್ತೇಳು ಮಲ್ಟಿಪ್ಲೆಕ್ಸ್ ಗಳಲ್ಲಿ ಪಿ ವಿ ಆರ್ ಐನಾಕ್ಸ್ ತಮ್ಮ ಸ್ಕ್ರೀನ್ಸ್ ಗಳನ್ನ ಹೊಂದಿದ್ದಾರೆ ಹಾಗೆ ಕಂಪನಿ ಸೌತ್ ಇಂಡಿಯಾದಲ್ಲಿ ಟೋಟಲ್ ಐನೂರ ಎಪ್ಪತ್ತೆರಡು ಸ್ಕ್ರೀನ್ಸ್ ಗಳನ್ನ ಓನ್ ಮಾಡ್ತಾ ಇದ್ದಾರೆ ಹಾಗೆ ಓವರ್ ಆಲ್ ಇಂಡಿಯಾ ಮತ್ತು ಶ್ರೀಲಂಕಾನಲ್ಲಿ ಸಾವಿರದ ಏಳುನೂರ ನಲವತ್ತೊಂದು ಸ್ಕ್ರೀನ್ಸ್ಗಳನ್ನು ಪಿ ಆರ್ ಐನಾಕ್ಸ್ ಈಗ ಓನ್ ಮಾಡ್ತಾರೆ ಪಿ ವಿ ಆರ್ ಮತ್ತು ಐನಾಕ್ಸ್ ಮರ್ಜ್ ಆದಮೇಲೆ ಇವರ ಬಿಸ್ನೆಸ್ನಲ್ಲೂ ಕೂಡ ಒಳ್ಳೆಯ ಒಂದು ಗ್ರೋತ್ ನೋಡೋದಕ್ಕೆ ಸಿಕ್ಕಿದ ಟಿ ಸಿ ಎಸ್ ತಮ್ಮ ಕ್ವಾರ್ಟರ್ ಫೋರ್ ರಿಸಲ್ಟ್ಸ್ ಡಿಕ್ಲೇರ್ ಮಾಡಿದರೆ ರಿಸಲ್ಟನ್ನು ನೋಡೋದಕ್ಕೂ ಮುಂಚೆ ಬ್ರೋಕರೇಜ್ಗಳ ಎಕ್ಸ್ಪೆಕ್ಟೇಷನ್ ಏನಿತ್ತು ಅದನ್ನು ನಾವು ಅಬ್ಸರ್ವ್ ಮಾಡಿದಾಗ ಬ್ರೋಕ್ರೇಜ್ ಟಿ ಸಿ ಎಸ್ ಈ ಒಂದು ಕ್ವಾರ್ಟರ್ನಲ್ಲಿ ಅರವತ್ತೊಂದು ಸಾವಿರದ ನಾನೂರ ಇಪ್ಪತ್ತೆಂಟು ಕೋಟಿಯಷ್ಟು ರೆವೆನ್ಯೂನ ಜನರೇಟ್ ಮಾಡ್ಬೋದು ಅಂತ ಪ್ರಿಡಿಕ್ಟ್ ಮಾಡಿದರು ಹಾಗೆ ಹನ್ನೆರಡು ಸಾವಿರದ ಐವತ್ತು ಕೋಟಿಯಷ್ಟು ಪ್ರಾಫಿಟ್ ಬರ್ಬೋದು ಅನ್ನೋದೊಂದು ಎಕ್ಸ್ಪೆಕ್ಟೇಷನ್ ಇತ್ತು ಕ್ವಾರ್ಟರ್ ಒನ್ ಕ್ವಾರ್ಟರ್ ರೆವೆನ್ಯೂ ಒಂದು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಇನ್ಕ್ರೀಸ್ ಆಗುವಂಥ ಪ್ರಾಬ್ಬಿಲಿಟಿಯನ್ನು ಬ್ರೋಕ್ರೇಜ್ಗಳು ಪ್ರೆಡಿಕ್ಟ್ ಮಾಡಿದ್ರು ಸೊ ಟಿ ಸಿ ಎಸ್ನ ರಿಸಲ್ಟ್ ಬಂದಿದ ಒಳ್ಳೆ ಒಂದು ರಿಸಲ್ಟ್ ಟಿ ಸಿ ಎಸ್ನ ಕಡೆಯಿಂದ ಡಿಕ್ಲೇರ್ ಆಗಿದೆ ಹನ್ನೆರಡು ಸಾವಿರ ಕೋಟಿಯಷ್ಟು ಪ್ರಾಫಿಟ್ನ ಎಕ್ಸ್ಪೆಕ್ಟೇಷನ್ ಇತ್ತು ಹನ್ನೆರಡು ಸಾವಿರದ ನಾನ್ನೂರ ಮೂವತ್ನಾಲ್ಕು ಕೋಟಿ ಪ್ರಾಫಿಟ್ಸನ್ನು ಟಿ ಸಿ ಎಸ್ ಈ ಒಂದು ಕ್ವಾರ್ಟರ್ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ ಹಾಗೆ ಅರವತ್ತೊಂದು ಸಾವಿರದ ಇನ್ನೂರ ಮೂವತ್ತೇಳು ಕೋಟಿಯ ರೆವೆನ್ಯೂ ಅನ್ನು ಟಿ ಸಿ ಎಸ್ ಈ ಒಂದು ಕ್ವಾರ್ಟರ್ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ ಸೊ ಎಲ್ಲ ಒಂದ್ ಕಡೆ ಬ್ರೋಕ್ರೇಜ್ ಏನು ಅರವತ್ತೊಂದು ಸಾವಿರದ ನಾನೂರ ಮೂವತ್ತೆಂಟು ಕೋಟಿಯಷ್ಟು ರೆವೆನ್ಯೂ ಬರ್ಬೋದು ಅನ್ನುವಂತ ಪ್ರಿಡಿಕ್ಷನ್ ಅನ್ನು ಮಾಡಿದ್ರು ಆ ಒಂದು ಫಿಗರ್ಸ್ ಟಿ ಸಿ ಎಸ್ ನ ಕಡೆಯಿಂದ ರೀಚ್ ಆಗೋದು ಕಾಣಿಸ್ಲಿಲ್ಲ ಬಟ್ ಪ್ರಾಫಿಟ್ ನಲ್ಲಿ ಒಳ್ಳೆ ಒಂದು ಜಂಪ್ ನೋಡೋದಕ್ಕೆ ಸಿಕ್ಕಿದೆ ಹಾಗೆಯೇ ಟಿ ಸಿ ಎಸ್ ಈ ಒಂದು ಕ್ವಾರ್ಟರ್ನಲ್ಲಿ ಇಪ್ಪತ್ತೆಂಟು ರೂಪಾಯಿಯ ಫೈನಲ್ ಡಿವಿಡೆಂಡನ್ನು ಕೂಡ ಅನೌನ್ಸ್ ಮಾಡಿದ್ದಾರೆ ಈ ಒಂದು ಫೈನಲ್ ಡಿವಿಡೆಂಡ್ ಏನಿದೆ ಇದಕ್ಕೆ ಶೇರ್ ಹೋಲ್ಡರ್ಗಳ ಅಪ್ರೂವಲ್ ಬೇಕಾಗುತ್ತೆ ಆದ್ದರಿಂದ ಇವರ ಎ ಜಿ ಎಂ ಆಗೋವರೆಗೂ ಈ ಒಂದು ಡಿವಿಡೆಂಡ್ ನಿಮಗೆ ಕ್ರೆಡಿಟ್ ಆಗೋದಿಲ್ಲ ಎ ಜಿ ಎಂ ಆದಮೇಲೆ ಶೇರ್ ಹೋಲ್ಡರ್ಸ್ಗಳ ಅಪ್ರೂವಲ್ ಸಿಗಬೇಕಾಗುತ್ತೆ ಶೇರ್ ಹೋಲ್ಡರ್ಗಳ ಅಪ್ರೂವಲ್ ಸಿಕ್ಕಿದ್ಮೇಲೆ ಡಿವಿಡೆಂಡ್ ಡೇಟನ್ನು ಅವರು ಫಿಕ್ಸ್ ಮಾಡ್ತಾರೆ ಸೊ ಯೂಶಲಿ ಡಿವಿಡೆಂಡ್ಗಳಿಗೆ ಬೋನಸ್ಗಳಿಗೆ ಶೇರ್ ಹೋಲ್ಡರ್ಸ್ಗಳ ಅಪ್ರೂವಲ್ ಸಿಗುತ್ತೆ ಬಟ್ ಫೈನಲ್ ಡಿವಿಡೆಂಡ್ಗಳು ಕ್ರೆಡಿಟ್ ಆಗೋದಕ್ಕೆ ನಿಮಗೆ ಎರಡರಿಂದ ಮೂರು ತಿಂಗಳ ಸಮಯ ಬೇಕಾಗುತ್ತೆ ಸೊ ಟಿ ಸಿ ಎಸ್ ನ ಡೀಟೇಲ್ ರಿಸಲ್ಟ್ಸ್ ಅನ್ನು ನಾವು ಅಬ್ಸರ್ವ್ ಮಾಡಿದಾಗ ಇವರ ರೆವೆನ್ಯೂ ಅರವತ್ತೊಂದು ಸಾವಿರದ ಇನ್ನೂರ ಮೂವತ್ತೇಳು ಕೋಟಿ ನೋಡೋದಕ್ಕೆ ಸಿಕ್ಕಿದೆ ಕಳೆದ ಕ್ವಾರ್ಟರ್ನಲ್ಲಿ ಅರವತ್ತು ಸಾವಿರದ ಐನೂರ ಎಂಬತ್ಮೂರು ಕೋಟಿ ರೆವೆನ್ಯೂನ ಡಿಕ್ಲೇರ್ ಮಾಡಿದ್ರು ಸೊ ರೆವೆನ್ಯೂ ಕ್ವಾರ್ಟರ್ ಒನ್ ಕ್ವಾರ್ಟರ್ ಸ್ವಲ್ಪ ಇನ್ಕ್ರೀಸ್ ಆಗಿದೆ ಹಾಗೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಮಾರ್ಚ್ ನಲ್ಲಿ ಐವತ್ತೊಂಬತ್ತು ಸಾವಿರದ ನೂರ ಅರವತ್ತೆರಡು ಕೋಟಿ ರೆವೆನ್ಯೂ ಡಿಕ್ಲೇರ್ ಆಗಿತ್ತು ಸೊ ಇಯರ್ ರೆವೆನ್ಯೂನಲ್ಲಿ ಇಯರ್ ರೆವೆನ್ಯೂ ನಲ್ಲಿ ಒಳ್ಳೆ ಒಂದು ಜಂಪ್ ನೋಡೋದಕ್ಕೆ ಸಿಕ್ತದ ಹಾಗೆ ಎಕ್ಸ್ಪೆನ್ಸಸ್ಗಳನ್ನು ಕೂಡ ಈ ಒಂದು ಕ್ವಾರ್ಟರ್ನಲ್ಲಿ ತಕ್ಕ ಮಟ್ಟಿಗೆ ಇವರು ಕಡಿಮೆ ಮಾಡಿದರೆ ಕಳೆದ ಕ್ವಾರ್ಟರ್ನಲ್ಲಿ ನಲವತ್ತೈದು ಸಾವಿರದ ಆರುನೂರ ಐವತ್ತೆಂಟು ಕೋಟಿಯ ಎಕ್ಸ್ಪೆನ್ಸ್ ನೋಡೋದಕ್ಕೆ ಸಿಕ್ಕಿತ್ತು ಅದು ಈ ಒಂದು ಕ್ವಾರ್ಟರ್ನಲ್ಲಿ ನಲವತ್ತೈದು ಸಾವಿರದ ಐನೂರ ನಲವತ್ತೈದು ಕೋಟಿ ಆಗಿದೆ ಹಾಗೆ ಹನ್ನೆರಡು ಸಾವಿರದ ನಾನ್ನೂರ ಮೂವತ್ನಾಲ್ಕು ಕೋಟಿಯ ಪ್ರಾಫಿಟ್ ಡಿಕ್ಲೇರ್ ಆಗಿದೆ ಕಳೆದ ಕ್ವಾರ್ಟರ್ನಲ್ಲಿ ಹನ್ನೊಂದು ಸಾವಿರದ ಐವತ್ತೆಂಟು ಕೋಟಿಯ ಪ್ರಾಫಿಟ್ ಡಿಕ್ಲೇರ್ ಆಗಿತ್ತು ಸೊ ಎಕ್ಸ್ಪೆಕ್ಟೇಷನ್ಗಿಂತ ಒಳ್ಳೆ ಒಂದು ರಿಸಲ್ಟಿ ಎಸ್ನ ಕಡೆಯಿಂದ ನೋಡೋದಕ್ಕೆ ಸಿಕ್ಕಿದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇಯರ್ ಆನ್ ಇಯರ್ ಪ್ರಾಫಿಟ್ಸ್ ಇನ್ಕ್ರೀಸ್ ಆಗ್ತದೆ ಬಟ್ ಟಿ ಸಿ ಎಸ್ ನ ಹೆಡ್ ಕೌಂಟ್ ಕಡಿಮೆ ಆಗ್ತಿರೋದು ಕಾಣಿಸ್ತದೆ ಸೊ ಈ ಒಂದು ಕ್ವಾರ್ಟರ್ನಲ್ಲಿ ಐವತ್ತೊಂಬತ್ತು ಎಂಪ್ಲಾಯೀಸ್ ಗಳನ್ನ ಟಿ ಸಿ ಎಸ್ ಕಳ್ಕೊಂಡಿದ್ದಾರೆ ಸೊ ಈಗ ಟಿಸಿ ಎಸ್ ನ ಟೋಟಲ್ ಹೆಡ್ ಕೌಂಟ್ ಆರು ಲಕ್ಷದ ಒಂದ್ ಸಾವಿರದ ಐನೂರೀಸ್ ಗಳದ್ದು ಆಗಿರುತ್ತೆ ಬಟ್ ಸಿ ಎಸ್ ಫ್ರೆಶ್ ಆಗಿ ಬಹಳಷ್ಟು ಕಾಲೇಜ್ ಪಾಸ್ಔಟ್ ಗಳನ್ನ ತಗೊಂಡಿದ್ದಾರೆ ಒಳ್ಳೊಳ್ಳೆ ರೆಪ್ಯೂಟೆಡ್ ಕಾಲೇಜ್ ಗಳಿಂದ ಫ್ರೆಶರ್ಸ್ ಗಳನ್ನ ಟಿಸಿ ಎಸ್ ಹೈಯರ್ ಮಾಡ್ಕೊಂಡಿದ್ದಾರೆ ಸೊ ಬಿಸ್ನೆಸ್ ಸ್ಟ್ರಾಂಗ್ ಆಗಿ ಕಾಣಿಸ್ತದೆ ಹಾಗೆ ಎರಡು ಸಾವಿರದ ಇಪ್ಪತ್ತೈದರ ಫಿನಾನ್ಷಿಯಲ್ ಗೈಡ್ಲೈನ್ಸ್ ಗಳು ಹಾಗೆ ಟಿ ನ ಕಂಪ್ಲೀಟ್ ಡೀಲ್ ನ ಬಗ್ಗೆ ಇನ್ನೂ ಕೂಡ ಡೀಟೇಲ್ಸ್ ಸಿಕ್ಕಿಲ್ಲ ಸೊ ಆ ಇನ್ಫಾರ್ಮೇಷನ್ ಅನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕವರ್ ಮಾಡ್ತೀನಿ ಹಾಗೆ ಗಳು ತಮ್ಮ ಟಾರ್ಗೆಟ್ಸ್ ಗಳನ್ನ ಕೂಡ ಕೊಡ್ತಾರೆ ಆ ಟಾರ್ಗೆಟ್ ಡೀಟೇಲ್ಸ್ ಅನ್ನ ಕೂಡ ಪ್ರೊವೈಡ್ ಮಾಡ್ತೀನಿ ಎಂ ಸ್ಟಾಕ್ ನಲ್ಲಿ ಡಿಮ್ಯಾಟ್ ಅಕೌಂಟ್ ಅನ್ನು ಓಪನ್ ಮಾಡಿಸೋದಕ್ಕೆ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಅವೈಲೇಬಲ್ ಇರುತ್ತೆ ಇನ್ವೆಸ್ಟ್ಮೆಂಟ್ಸ್ ಅಂಡ್ ಸೆಕ್ಯೂರಿಟೀಸ್ ಮಾರ್ಕೆಟ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್ ರೀಡ್ ಆಲ್ ದಿ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಕೇರ್ಫುಲಿ ಇನ್ವೆಸ್ಟಿಂಗ್